ಬಂದಾನೇನ ನಿತಾನ. ಹತ್ತಿ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ. ಕೀಟಗಳಿಗೆ ಅತ್ಯಂತ ಪ್ರಿಯವಾದ ಹತ್ತಿ ಬೆಳೆಯಲ್ಲಿ ಬಿಟಿ ತಂತ್ರಜ್ಞಾನ ತನ್ನ ಪ್ರಭಾವ ಬೀರಿದ್ದು, ಈ ಬೆಳೆಯ ಪ್ರಮುಖ ಕೀಟವಾದ ಕಾಯಿ ಕೊರಕಗಳನ್ನು ಬಹುತೇಕ ದೂರವಿಡುವಲ್ಲಿ ನೆರವಾಗಿದೆ. ಆದಾಗ್ಯೂ ರಸ ಹೀರುವ ಹಾಗೂ ಇತರೆ ಕೀಟಗಳು ಈ ಬೆಳೆಯನ್ನು ನಿರಂತರವಾಗಿ ಕಾಡುತ್ತಿವೆ. ಇವುಗಳಲ್ಲಿ ಮಿರ್ಡ್ ತಿಗಣಿ ಹಾಗೂ ಮಿಡ್ಜ್ ಕೀಟಗಳು ಪ್ರಮುಖವಾಗಿವೆ. ಹತ್ತಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ನಷ್ಟ ಅನುಭವಿಸಲಿಕ್ಕೆ ನಾನಾ ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದ ಮಿರಿಟ ತಗಣೆ ಮತ್ತು ಮಿಜ್ಜು ನೊಣ ಇವುಗಳ ಬಾಧೆಯಿಂದ ರೈತರು ಎಷ್ಟು ಹೆಚ್ಚು ನಷ್ಟವನ್ನು ಪಡೆಯುತ್ತಿದ್ದಾರೆ. ಬಿಟಿ ತಂತ್ರಜ್ಞಾನ ಕಾಯಿ ಕೊರಕ ಕೀಟಗಳಿಗೆ ಮಾತ್ರ ನಿರೋಧಕ ಶಕ್ತಿ ಹೊಂದಿರುವುದು, ಬೇಸಾಯ ಪದ್ಧತಿಯಲ್ಲಿಯ ಬದಲಾವಣೆ, ವಾತಾವರಣದಲ್ಲಿಯ ಏರುಪೇರು, ಈ ಹೊಸ ಕೀಟಗಳ ಕುರಿತಾದ ಮಾಹಿತಿಯ ಕೊರತೆ, ಈ ಕೀಟಗಳು ಇತ್ತೀಚಿನ ದಿನಗಳಲ್ಲಿ ಮೇಲ್ಗೈ ಸಾಧಿಸಲು ಪ್ರಮುಖ ಕಾರಣಗಳಾಗಿವೆ. ಮೊದಲು ಬಿಟಿ ಹತ್ತಿಯನ್ನು ಬಿತ್ತುವಾಗ ಅದು ಕಾಯಿ ಕೊರಕದ ನಿರೋಧಕತೆಯನ್ನು ಹೊಂದಿತ್ತು. ಆದರೆ ಬಿಟಿ ಹತ್ತಿ ಈ ರಸ ಹೀರುವ ಕೀಟಗಳು ಮತ್ತು ಇತರೆ ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದದೇ ಇರುವುದು ಒಂದು ಕಾರಣವಾಗಿದೆ. ಎರಡನೆಯದಾಗಿ, ಮೊದಲು ಕಾಯಿ ಕೊರಕ ಹುಳುಗಳಿಗೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡುತ್ತಿದ್ದರು. ಆ ಕೀಟನಾಶಕ ಸಿಂಪಡಣೆ ಬಿಟಿ ಹತ್ತಿ ಬಂದ ಮೇಲೆ ಅದನ್ನು ನಿಲ್ಲಿಸಲಾಗಿ ಇದರ ಬಾಧೆ, ಈ ಕೀಟಗಳ ಬಾಧೆ ಹೆಚ್ಚಿಗೆ ಆಗತೊಡಗಿದೆ. ಮೂರನೇದಾಗಿ, ಈ ಬೇಸಾಯ ಕ್ರಮದಲ್ಲಿ ಬದಲಾವಣೆ ಮತ್ತು ವಾತಾವರಣದಲ್ಲಿ ಏರುಪೇರಿನಿಂದಾಗಿ ಈ ಮಿರಿಡ್ ತಿಗಣೆ ಮತ್ತು ಮಿಜ್ಜು ನೊಣಗಳ ಬಾಧೆ ಹೆಚ್ಚಾಗತೊಡಗಿದೆ. ಇನ್ನು ನಾಲ್ಕನೇದಾಗಿ, ರೈತರು ಈ ಹೊಸ ಕೀಟಗಳಾದ ಮಿಜ್ ಮತ್ತು ಮಿರಿಡ್ ತಿಗಣಿಗಳ ಬಗ್ಗೆ ಮಾಹಿತಿ ಇಲ್ಲದೇ ಇರುವುದು. ಈ ಕೀಟಗಳು ಸಾಮಾನ್ಯವಾಗಿ ಈ ಬಿಟಿ ಹತ್ತಿಯಲ್ಲಿ ಹೆಚ್ಚಿಗೆ ವೃದ್ಧಿ ಹೊಂದಲಿಕ್ಕೆ ಕಾರಣ ಅಂತಂದರೆ, ಅವ ಜೀವನ ಚಕ್ರ ಭಾಳ ಅಲ್ಪಕಾಲದಲ್ಲಿರೋದ್ರಿಂದ ಅವುಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಯಾಗಿ ಇದರ ಬಾಧೆ ಹೆಚ್ಚಿಗೆ ಆಗತೊಡಗಿದೆ. ಕೊನೆಯದಾಗಿ, ಈ ರೈತರು ಈ ಕೀಟಗಳನ್ನು ನಿಯಂತ್ರಣಕ್ಕೆ ಸೂಕ್ತವಾದ ಕೀಟನಾಶಕವನ್ನು ಬಳಸದೇ ಇರುವುದು ಮತ್ತು ಸರಿಯಾದ ಪ್ರಮಾಣದಲ್ಲಿ ಅದರ ಕ್ರಮಗಳನ್ನು ತಡೆದುಕೊಳ್ಳದೇ ಇರುವುದು, ಇವು ಎಲ್ಲ ಮುಖ್ಯ ಕಾರಣಗಳಾಗಿವೆ. ಮೊಗ್ಗು ಮತ್ತು ಸಣ್ಣ ಕಾಯಿಗಳಿಂದ ರಸ ಹೀರುವ ಮಿರಿಡ್ ತಿಗಣಿ ಹಾಗೂ ಮೊಗ್ಗಿನ ಒಳಭಾಗದಲ್ಲಿಯೇ ತನ್ನ ಕೈಚಳಕ ತೋರಿಸುವ ಮಿಡ್ಜ್ ನೊಣ ಕೃಷಿಕರ ಕಣ್ತಪ್ಪಿಸಿ ಹಾನಿ ಮಾಡುತ್ತಿದ್ದು, ಕೃಷಿಕರಿಗೆ ಇವುಗಳ ನಿರ್ವಹಣೆ ಸವಾಲಾಗಿದೆ. ಈ ಕೀಟಗಳ ಬಗ್ಗೆ ಯಾವ ರೀತಿ ಹಾನಿ ಮಾಡುತ್ತದೆ ಮತ್ತು ಅದರ ಲಕ್ಷಣಗಳು ಏನು ತಿಳ್ಕೊಳ್ಬೇಕಾದ್ರೆ, ಈ ಮಿರಿಡ್ ತಿಗಣೆ, ಇದರ ಮರಿ ಹುಳು ಹಸಿರು ಬಣ್ಣದ್ದಾಗಿದ್ದು ಚಿಗುರುವ ರೆಕ್ಕೆಗಳು ಕಪ್ಪಾಗಿರ್ತವೆ. ಅದರ ಪ್ರಾಯ ಕೀಟ ಹಳದಿ ಬಣ್ಣ ಅಥವಾ ಕಂದು ಬಣ್ಣದ್ದಾಗಿದ್ದು ಮೊಗ್ಗು ಮತ್ತು ಸಣ್ಣ ಕಾಯಿಗಳಿಂದ ರಸವನ್ನು ಹೀರುತ್ತವೆ. ಈ ರಸ ಹೀರಿದಾಗ ಮೊಗ್ಗುಗಳು ಉದುರುತ್ತವೆ ಮತ್ತು ಕಾಯಿಗಳು ಸರಿಯಾಗಿ ಬಲಿಯೋದಿಲ್ಲ. ಅದು ಗಿಣಿಮೂತಿ ಆಕಾರದ ರೂಪದಲ್ಲಿ ತಾಳುತ್ತದೆ ಮತ್ತು ಕಾಯಿಗಳ ಮೇಲೆ ಕಪ್ಪು ಚುಕ್ಕುಗಳು ಕಾಣಿಸ್ಕೊಳ್ತವೆ ಈ ಮಿರಿಡ್ ತಗಣೆಯಿಂದ. ನಂತರ ಮಿಜ್ ನೊಣದಿಂದ ಹೇಳಬೇಕಂದ್ರೆ, ಈ ಮಿಜ್ ನೊಣ ಅತಿ ಸಣ್ಣದಾದ ನೊಣ. ಈ ನೊಣ ಕೆಂಪಾಗಿರುತ್ತದೆ. ಇದು ಮೊಟ್ಟೆಗಳನ್ನು ಮೊಗ್ಗುಗಳ ಒಳಗಡೆ ಇಡುವುದರಿಂದ ಮೊಗ್ಗುಗಳು ಹಾನಿಯಾಗುತ್ತವೆ. ಮೊಟ್ಟೆಯಿಂದ ಬಂದಂಥ ಮರಿ ಹುಳು ಕೆಂಪಾಗಿರ್ತವೆ. ಅವು ಒಳಗಿನ ಹೂವಿನ ಒಳಗಿನ ಭಾಗವನ್ನೆಲ್ಲ ತಿನ್ನುವುದರಿಂದ ಹೂಗಳು ಕೊಳೆತು ಒಣಗಿ ಉದುರುತ್ತವೆ. ಒಂದು ವೇಳೆ ಕಾಯಿಗಳು ಮೊಗ್ಗುಗಳು ಉದುರದೇ ಇದ್ದರೆ ಕಾಯಿಗಳ ಬೆಳವಣಿಗೆ ಹಂತದಲ್ಲಿ ಸಹಿತ ಇದರ ಬಾಧೆಗೊಳಗಾದ ಮೋಪುಗಳು ಸರಿಯಾಗಿ ಕಾಯಿಗಳಾಗದೆ ಒಡೆಯುವುದಿಲ್ಲ. ಕೃಷಿಕರು ಗುಣಮಟ್ಟದ ಬೀಜಗಳನ್ನು ಬಿತ್ತನೆಗೆ ಬಳಸುವುದು ಹೆಚ್ಚು ಸೂಕ್ತವಾಗಿದ್ದರೂ, ಆಗಾಗ ಹಾನಿಯ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಶಿಫಾರಸು ಮಾಡಿದ ರಾಸಾಯನಿಕಗಳನ್ನು ಸಕಾಲದಲ್ಲಿ ಸಿಂಪಡಿಸಬೇಕು. ಹತೋಟಿಗೆ ಬರುವಾಗ ನಿರ್ವಹಣೆ ಮಾಡಬೇಕಾದ್ರೆ, ನಾವು ಮೊದಲು ಒಳ್ಳೆಯ ಬೀಜಗಳನ್ನು ಆಯ್ಕೆ ಮಾಡಬೇಕು. ನಿರೋಧಕ ಶಕ್ತಿ ಇರತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡಿ
ಎಲ್ಲರೂ ಬಿತ್ತನೆ ಮಾಡೋದ್ರಿಂದ ಇದರ ಬಾಧೆಯನ್ನು, ಈ ಕೀಟಗಳ ಬಾಧೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಎರಡನೇದಾಗಿ, ಈ ಕೀಟಗಳು ರೈತರಿಗೆ ಕಾಣಿಸಿಕೊಳ್ಳದೇ ಇರೋದರಿಂದ, ಮೊಗ್ಗಿನಲ್ಲಿ ಇರುವುದರಿಂದ ಇವನ್ನ ನಾವು ಕಾಲಕಾಲಕ್ಕೆ ವೀಕ್ಷಣೆ ಮಾಡಿ ಅವುಗಳನ್ನು ಗುರುತಿಸಿಕೊಳ್ಳಬೇಕು. ಮತ್ತು ಅವನ್ನು ಗುರುತಿಸಿಕೊಳ್ಳಬೇಕಾದ್ರೆ ಮೊಗ್ಗುಗಳು ಎರಡು ಸಾಲುಗಳ ನಡುವೆ ಬೀಳುವುದನ್ನು ಅಥವಾ ಉದುರಿದನ್ನು ಕಂಡು ಅದಕ್ಕೆ ಸೂಕ್ತವಾಗಿ ನಾವು ಔಷಧಿಯ ಸಿಂಪರಣೆಯನ್ನು ಮಾಡಬೇಕು. ಈ ಶಿಫಾರಸು ಮಾಡಿದ ಸೂಕ್ತವಾದ ಔಷಧಿಗಳೆಂದರೆ ಅಥವಾ ಕೀಟನಾಶಕಗಳೆಂದರೆ, ಒಂದೇದು ಪ್ರೊಫೆನಫಾಸ್ 50 EC, ಅದು 2 ml 1 ಲೀಟರ್ ನೀರಿನಲ್ಲಿ, ಅಥವಾ ಲ್ಯಾಂಡಾ ಸೈಲೋತ್ರಿನ್ 0.5 ml 1 ಲೀಟರ್ ನೀರಿಗೆ, ಅಥವಾ ಕ್ಯುನಲ್ಫಾಸ್ 25 EC 2.0 ml 1 ಲೀಟರ್ ನೀರಿಗೆ, ಯಾವುದಾದ್ರೂ ಒಂದು ಕೀಟನಾಶಕದ ಜೊತೆಗೆ ಡೈಕ್ಲೋರವಾಸ್ 76 EC, ಇದನ್ನು 0.05 ml ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಒಂದೊಳ್ಳೆ ಈ ಕೀಟಗಳ ಬಾಧೆ ಮುಂದೆ ಹೊರದರೆ ಮತ್ತು ಅದನ್ನು ವೀಕ್ಷಣೆ ಮಾಡುತ್ತಾ ಹೋಗಿ ಮತ್ತು ಸೂಕ್ತ ಕಾಲದಲ್ಲಿ ಮುಂದೆ ಮತ್ತೆ ಈಗಾಗಲೇ ತಿಳಿಸಿದ ಕೀಟನಾಶಕಗಳನ್ನು ಅಥವಾ ಕೀಟನಾಶಕದ ಮಿಶ್ರಣವನ್ನು ಸಿಂಪರಣೆ ಮಾಡಬೇಕು. ಬಹುತೇಕ ಮೊಗ್ಗುಗಳ ಒಳಭಾಗದಲ್ಲಿ ಹಾನಿಯುಂಟು ಮಾಡುವ ಈ ಕೀಟಗಳನ್ನು ನಿಯಂತ್ರಿಸಲು ಪವರ್ ಸ್ಪ್ರೇಯರ್ಗಳನ್ನು ಬಳಸಿ ರಾಸಾಯನಿಕಗಳನ್ನು ಸಿಂಪಡಿಸುವುದು ಹೆಚ್ಚು ಸೂಕ್ತವಾಗಿದೆ. ಕೆಲವೊಂದು ರೈತರು ಈ ಬ್ಯಾಕ್ ಸ್ಪ್ರೇಯರ್ ಉಪಯೋಗಿಸುವ ಬದಲು ಈ ಪವರ್ ಸ್ಪ್ರೇಯರನ್ನು ಉಪಯೋಗಿಸಿ ಸಿಂಪರಣೆ ಮಾಡೋದ್ರಿಂದ ಇದರ ಪರಿಣಾಮ ಹೆಚ್ಚಿಗೆ, ಏಕೆಂದರೆ ಇಲ್ಲಿ ನಾವು ಪವರ್ ಸ್ಪ್ರೇಯರ್ ಉಪಯೋಗಿಸಿದಾಗ ಒಂದು ಟ್ಯಾಂಕ್ಗೆ ಒಂದು ಅಥವಾ 1 ಲೀಟ್ರಿಗೆ 2 ಪಟ್ಟು ಅಥವಾ 3 ಪಟ್ಟು ನಾವು ಸಿಂಪರಣೆ ಔಷಧಿಯನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಇಷ್ಟು ಮಾಡೋದರಿಂದ ನಾವು ಸೂಕ್ತವಾದ ಕೀಟನಾಶಕವನ್ನು ಬಳಕೆ ಮಾಡೋದರಿಂದ ಈ 2 ಕೀಟಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಈಗಾಗಲೇ ಹೇಳಿದಂಥ ಕೀಟನಾಶಕ ಸಿಂಪರಣೆಯನ್ನು ಮೃ ಸಿಂಪರಣೆಯಾಗಿ ಬಳಕೆ ಮಾಡಬೇಕಾಗ್ತದೆ. ಅದನ್ನು ನಾವು ವೀಕ್ಷಣೆ ಮಾಡಿ ಮಾಡಬೇಕಾಗ್ತದೆ. ಮೊದಲೇ ಸಿಂಪರಣೆಗಿಂತ ಮತ್ತು ಎರಡನೇ ಸಿಂಪರಣೆಗೆ 1 ವಾರ ಅಥವಾ 2 ವಾರದ ಅಂತರ ಇರಬೇಕಾಗ್ತದೆ. ಅದನ್ನು ಸಂಖ್ಯೆಯನ್ನು ಗುರುತಿಸಿ ನಾವು ಸಿಂಪರಣೆ ತೆಗೆದುಕೊಳ್ಳಬೇಕು. ಈ ಪವರ್ ಸ್ಪ್ರೇಯರ್ ಮಾಡುವುದರಿಂದ ಈ ಅವು ಸಿಂಪರಣ ದ್ರಾವಣ ಈ ಮೊಗ್ಗನ ಒಳಗಡೆ ಸೇರಿಕೊಂಡು ಅಲ್ಲಿರ್ತಕ್ಕಂಥ ತಿಗಣೆ ಮತ್ತು ಮಿಜ್ಜನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಅದು ಹೆಚ್ಚು ಪರಿಣಾಮವಾಗಿ ಕಂಡುಬರ್ತದೆ. ಒಟ್ಟಾರೆ ಹತ್ತಿ ಬೆಳೆಗಾರರನ್ನು ಮತ್ತೆ ಆತಂಕಕ್ಕೆ ಗುರಿ ಮಾಡಿರುವ ಈ ಕೀಟಗಳನ್ನು ಕೃಷಿಕರು ಸಕಾಲದಲ್ಲಿ ಗುರುತಿಸಿ ಶಿಫಾರಸು ಮಾಡಿದ ರಾಸಾಯನಿಕಗಳನ್ನು ಸೂಕ್ತ ಪ್ರಮಾಣದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಸಿಂಪಡಿಸುವುದರಿಂದ ಇವುಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ಈಗಾಗಲೇ ನಾವು ಹೇಳಿದಕ್ಕಂಥ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಸಿಂಪರಣೆ ಮಾಡಬೇಕು. ಮತ್ತು ಹೆಚ್ಚಿನ ಹೊಡಿಬಾರ್ದು ಔಷಧಿಯನ್ನು, ಮತ್ತು ಕಡಿಮೆನೂ ಹೊಡಿಬಾರ್ದು. ಹೆಚ್ಚಿಗೆ ಹೊಡೆದ್ರೆ ಗಿಡಗಳು, ನಾವಾಗಲೇ ಈ ಹಾವೇರಿ ಮತ್ತು ಕೆಲವೊಂದು ಭಾಗದಲ್ಲಿ ನೋಡಿದಾಗ ಎಲೆಗಳು ವಿಕಾರ ರೂಪಕ್ಕೆ ತಾಳಿದವನ್ನು ನಾವು ಕಂಡಿದ್ದೇವೆ. ಕಡಿಮೆ ಹೊಡೆದ್ರೆ ಅವು ಕೀಟಗಳು ನಾಶ ಹೊಂದೋದಲ್ಲ. ಅದು ಸಲುವಾಗಿ ನಾವು ಮತ್ತೊಮ್ಮೆ ರೈತರಲ್ಲಿ ಮನವಿ ಮಾಡಿಕೊಳ್ಳೋದಂದರೆ, ಈಗಾಗಲೇ ನಾನು ತಿಳಿಸಿದಂಥ ಕೀಟನಾಶಕಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಹೊಡೆಯಲೇಬೇಕು. ಇನ್ನೂ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ತಮಗೆ ಹತ್ತಿರ ಇರತಕ್ಕಂಥ ಕೃಷಿ ವಿಶ್ವವಿದ್ಯಾಲಯದ ಬೇರೆ ಆವರಣ ಮತ್ತು ಕೃಷಿ ಇಲಾಖೆಯ ಸಿಬ್ಬಂದಿಯವರನ್ನು ತಾವು ಸಂಪರ್ಕಿಸಿ ಸೂಕ್ತವಾದ ಮಾಹಿತಿಯನ್ನು ಪಡ್ಕೊಂಡು ಈ ನೀವು ಈ ಕೀಟಗಳನ್ನು ನಿರ್ವಹಣೆ ಮಾಡಬೇಕು. ತೋಟಗಾರಿಕೆ ಬೆಳೆಗಳನ್ನು ಒಮ್ಮೆ ನಾಟಿ ಮಾಡಿದರೆ ಅವು ನಿರಂತರವಾಗಿ ಹಲವು ವರ್ಷಗಳವರೆಗೆ ಫಸಲನ್ನು ನೀಡುತ್ತಿರುತ್ತವೆ. ಅದರಲ್ಲೂ ಬಹುವಾರ್ಷಿಕ ಬೆಳೆಗಳಾದಂಥ ತೆಂಗು, ಅಡಿಕೆ, ಮಾವು ಮುಂತಾದ ಬೆಳೆಗಳು ಹಲವು ದಶಕಗಳವರೆಗೆ ನಮಗೆ ಫಸಲನ್ನು ನಿರಂತರವಾಗಿ ಕೊಡುತ್ತಿರುತ್ತವೆ. ಈ ಬೆಳೆಗಳನ್ನು ಆರೋಗ್ಯವಾಗಿ ಸದೃಢವಾಗಿ ಬೆಳೆಸಿ ಇವುಗಳಿಂದ ಗುಣಮಟ್ಟದ ಇಳುವರಿ ಪಡೆದುಕೊಳ್ಳುವತ್ತ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಇವು ಬಹುವಾರ್ಷಿಕ ಬೆಳೆಗಳಾದ್ದರಿಂದ ಒಮ್ಮೆ ನಾಟಿ ಮಾಡಿದರೆ ನಂತರ ಇವುಗಳನ್ನು ಬದಲಾಯಿಸುವುದು ಕಷ್ಟಸಾಧ್ಯ.
ಆದ್ದರಿಂದ ಅಡಿಕೆಯಂತಹ ಬಹುವಾರ್ಷಿಕ ಬೆಳೆಗಳನ್ನು ನಾಟಿ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳನ್ನು ಆಯ್ದುಕೊಂಡು ನಾಟಿಗೆ ಬಳಸುವುದು ಒಳ್ಳೆಯದು. ಈ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರರ ಶ್ರೇಯೋಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಸಂಶೋಧನೆಗಳನ್ನು ಮಾಡಿ ಹೆಚ್ಚು ಇಳುವರಿಯನ್ನು ಕೊಡುವಂಥ ಹಲವು ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ. ಅಡಿಕೆ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದೀವಿ. ನಮ್ಮ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಕೇಂದ್ರ ಪ್ರಾದೇಶಿಕ ಕೇಂದ್ರ ವಿಟ್ಲ ಕಳೆದ 5.5 ದಶಕಗಳಿಂದ ಅಡಿಕೆ ಬಗ್ಗೆ ಸಂಶೋಧನೆ ಮಾಡ್ತಾ ಬಂದು ಮುಖ್ಯವಾಗಿ 3 ತಳಿಗಳನ್ನು ಉತ್ತಮ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಬಿಡುಗಡೆಗೊಳಿಸಿದೆ. ಅದರಲ್ಲಿ ಮೊದಲನೆಯಾಗಿ ಮಂಗಳ, ಇದು ಒಂದು ಮರ 1 ವರ್ಷಕ್ಕೆ ಸುಮಾರು 3 ಕೆಜಿಯಷ್ಟು ಚಾಲಿ ಕೊಡ್ತದೆ. ಅದಾದಮೇಲೆ ಸುಮಂಗಳ ಅಂತ ತಳಿ ಬಿಡುಗಡೆಗೊಳಿಸಿವಿ, ಅದು 1 ಮರ 1 ವರ್ಷಕ್ಕೆ ಸುಮಾರು 3.2 ಕೆಜಿಯಷ್ಟು ಚಾಲಿ ಕೊಡ್ತದೆ. ತದನಂತರ ಶ್ರೀಮಂಗಳ ಅಂತೇಳಿ ಮತ್ತೊಂದು ತಳಿಯನ್ನು ಬಿಡುಗಡೆಗೊಳಿಸಿದ್ದೀವಿ, ಅದು ಸಹ ಸರಿಸುಮಾರು 3.2 ಕೆಜಿಯಷ್ಟು ಚಾಲಿ ಕೊಡ್ತದೆ 1 ಮರ 1 ವರ್ಷಕ್ಕೆ. ಅದಾದಮೇಲೆ ಮೋಹಿತ್ ನಗರ ಅಂತೇಳಿ ಬಿಡುಗಡೆಗೊಳಿಸಿದ್ದೀವಿ ಅಡಿಕೆ ತಳಿ, ಅದು 1 ಮರ 1 ವರ್ಷಕ್ಕೆ ಸುಮಾರು 3.6 ಕೆಜಿಯಷ್ಟು ಚಾಲಿ ಕೊಡ್ತದೆ. ಅದಾದಮೇಲೆ ಸ್ವರ್ಣಮಂಗಳ ಅಂತೇಳಿ ಮತ್ತೊಂದು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಯನ್ನು ಬಿಡುಗಡೆಗೊಳಿಸಿದ್ದೀವಿ, ಅದು 1 ಮರ 1 ವರ್ಷಕ್ಕೆ ಸುಮಾರು 3.8 ಕೆಜಿಯಷ್ಟು ಚಾಲಿ ಕೊಡ್ತದೆ. ಅದಾದಮೇಲೆ ಇನ್ನೊಂದು ತಳಿ ಮಧುರಮಂಗಳ ಅಂತೇಳಿ, ಅದು ಡ್ಯುಯಲ್ ಪರ್ಪಸ್ ಅಂದರೆ ಚಾಲಿಗೂ ಉಪಯೋಗಿಸ್ಬೋದು ಟೆಂಡರ್ ನಟ್ಟಿಗೂ ಉಪಯೋಗಿಸ್ಬೋದು. ಅದನ್ನು ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿ ಮುಂದೆ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೀವಿ ಆ ವೆರೈಟಿನ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರ. ಕೃಷಿ ಕೆಲಸಗಳಿಗೆ ಕಾರ್ಮಿಕರು ದೊರೆಯುವುದು ದುಸ್ತರವಾಗುತ್ತಿರುವ ಇಂದಿನ ದಿನಗಳಲ್ಲಿ ಅಡಿಕೆಯಲ್ಲಿ ಅಭಿವೃದ್ಧಿಪಡಿಸಿದ ಕುಬ್ಜ ತಳಿಗಳು ಸ್ವಲ್ಪ ಮಟ್ಟಿಗೆ ಕಾರ್ಮಿಕರ ಅವಲಂಬನೆಯನ್ನು ತಗ್ಗಿಸುತ್ತವೆ. ನಿಮಗೆಲ್ಲ ಗೊತ್ತಿದೆ, ಇವಾಗ ಯಾವ ರೈತರನ ಹತ್ರ ಹೋಗಲಿ ಅವರೆಲ್ಲ ಲೇಬರ್ ಶಾರ್ಟೇಜು, ಲೇಬರ್ ಸಿಗೋದಿಲ್ಲ, ಅದಕ್ಕೋಸ್ಕರ ನಮಗೆ ಟೈಮ್ ಟೈಮಿಗೆ ಎಲ್ಲ ಆಕ್ಟಿವಿಟೀಸ್ನ ಮಾಡೋದಕ್ಕಾಗೋದಿಲ್ಲ ಅಂತ ಪ್ರಾಬ್ಲಮ್ಸ್ ಬರ್ತಾ ಇದೆ. ಹಂಗಾಗಿ ನಮ್ಮ ತುಮಕೂರು ಜಿಲ್ಲೆಯ ಇರೇಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಅಡಿಕೆ ಮರ ಸ್ವಾಭಾವಿಕವಾಗಿ ಅದೃಚ್ಕಾದ ಗಿಡ್ಡ ಆಗಿತ್ತು. ಅದನ್ನು ನಾವು ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ಮ್ಯುಟೇಷನ್ ಅಂತೇಳಿ ಕರಿತೀವಿ. ಆ ಗಿಡ್ಡ ಆಗಿದ್ದಕ್ಕಂಥ ಮರ 1 ವರ್ಷಕ್ಕೆ ಸುಮಾರು 1/2 ಕೆಜಿಯಷ್ಟು ಮಾತ್ರ ಚಾಲಿ ಕೊಡೋದು. ಅದನ್ನು ತೊಗೊಂಡ್ರೆ ರೈತರಿಗೆ ಏನು ಉಪಯೋಗ ಆಗೋದಿಲ್ಲ, ಯಾಕೆಂದರೆ ಒಬ್ಬರು ಯಾರೇ ರೈತರು ತೊಗೊಳ್ಳಿ 2 ರೂಪಾಯಿ ಖರ್ಚು ಮಾಡಿ 1 ರೂಪಾಯಿ ತೊಗೊಳ್ಲಿಕ್ಕೆ ಆದಾಯ ತೊಗೊಳ್ಳಿಕ್ಕೆ ಇಷ್ಟಪಡಲ್ಲ. 1 ರೂಪಾಯಿ ಖರ್ಚು ಮಾಡಿ 2 ರೂಪಾಯಿ ಆದಾಯ ಪಡಲಿಕ್ಕೆ ಇಷ್ಟಪಡ್ತದೆ. ಅದಕ್ಕೋಸ್ಕರ ಅದನ್ನು ಈರೇಳಿ ಗಿಡ್ಡ ಅಂತೇಳಿ ಹೆಸರಿಟ್ಬಿಟ್ಟು ಅದನ್ನು ನಮ್ಮ ಪ್ರಾದೇಶಿಕ ಕೇಂದ್ರದಿಂದ ಬಿಡುಗಡೆಗೊಳಿಸಿದಂತಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳ ಜೊತೆ ನಾವು ಪರಾಗಸ್ಪರ್ಶ ಮಾಡಿವಿ, ಕ್ರಾಸಿಂಗ್ ಮಾಡಿವಿ. ಅಂದರೆ ಈರೇಳಿ ಗಿಡ್ಡ ಇಂಟು ಮಂಗಳ, ಈರೇಳಿ ಗಿಡ್ಡ ಜೊತೆ ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ, ಹೀಗೆ ನಮ್ಮ ಪ್ರಾದೇಶಿಕ ಕೇಂದ್ರದಿಂದ ಬಿಡುಗಡೆಗೊಳಿಸಿದಂಥ ತಳಿಗಳ ಜೊತೆ ಎಲ್ಲ ಪರಾಗಸ್ಪರ್ಶ ಮಾಡಿವಿ. ಅದರಲ್ಲಿ ಒಂದು ಈರೇಳಿ ಗಿಡ್ಡ ಇಂಟು ಸುಮಂಗಳ ಅನ್ನೋ ಒಂದು ಕ್ರಾಸು ಸುಮಾರು 1 ಮರ 1 ವರ್ಷಕ್ಕೆ 2.5 ಕೆಜಿಯಷ್ಟು ಚಾಲಿ ಕೊಡೋದು. ಅದನ್ನು ನಾವು ಆಯ್ಕೆ ಮಾಡ್ಕೊಂಬಿಟ್ಟು ಅದನ್ನು ವಿಟ್ಟಲ್ ಅರೆಯಾಕೆ ಹೈಬ್ರಿಡ್ 1 ಅಂತೇಳಿ ಬಿಡುಗಡೆಗೊಳಿಸಿವಿ. ಮತ್ತು ಇನ್ನೊಂದು ಕ್ರಾಸು ಈರೇಳಿ ಗಿಡ್ಡ ಇಂಟು ಮೋಹಿತ್ ನಗರ, ಅದು ಸುಮಾರು 1 ಮರ 1 ವರ್ಷಕ್ಕೆ 2.6 ಕೆಜಿಯಷ್ಟು ಚಾಲಿ ಕೊಡೋದು. ಅದನ್ನು ವಿಟ್ಟಲ್ ಅರೆಯಾಕ ಹೈಬ್ರಿಡ್ 2 ಅಂತೇಳಿ ಬಿಡುಗಡೆಗೊಳಿಸಿವಿ. ಇವು ಕುಬ್ಜ ಸಂಕರ ತಳಿಗಳು. ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ, ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಏನಂತ ಕೇಳ್ತೀವಿ, ಸಸಿಗಳು. ಅಂದರೆ ನೀವು ಉತ್ತಮ ಗುಣಮಟ್ಟದ ಮುಂದೆ ಇಳುವರಿ ಪಡ್ಕೋಬೇಕಂದ್ರೆ ಪ್ಲಾಂಟಿಂಗ್ ಮಟೀರಿಯಲ್ ನಿಮ್ಮದು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಅಂದರೆ ನೀವು ನಿಮ್ಮ ತೋಟದಲ್ಲಿ ಬೆಳೀತಕ್ಕಂಥ ಎಲ್ಲ ಮರಗಳಿಂದ ಬೀಜಗಳನ್ನು ಆಯ್ಕೆ ಮಾಡ್ಕೊಂಬಿಟ್ಟು ನೀವು ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಉತ್ತಮ ಗುಣಮಟ್ಟದ ಸಸಿಗಳನ್ನು ಉತ್ಪತ್ತಿ ಮಾಡಬೇಕಂದ್ರೆ ನಿಮ್ಮ ತೋಟದಲ್ಲಿರ್ತಕ್ಕಂಥ ಮರಗಳನ್ನು, ಕೆಲವು ಮರಗಳನ್ನು ತಾಯಿ ಮರಗಳ ಅಂತೇಳಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅಂದರೆ ಎಲ್ಲ ಮರಗಳನ್ನು ತಾಯಿ ಮರಗಳು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಅದರಲ್ಲಿ ನಿಮ್ಮ ತೋಟದಲ್ಲಿಂಥ ಮರಗಳು ಕೆಲವು ಗುಣಲಕ್ಷಣಗಳನ್ನು ಇರಬೇಕು. ಒಂದು ಮರನ ತಾಯಿ ಮರ ಅಂತ ಅನ್ಬೇಕಾದ್ರೆ ಆ ಮರಕ್ಕೆ ಕೆಲವು ಗುಣಲಕ್ಷಣಗಳಿರಬೇಕು. ಆ ಗುಣಲಕ್ಷಣ ಯಾವಪ್ಪ ಅಂದರೆ, ಉದಾಹರಣೆ ತಗೊಳ್ಳಿ, ನಿಮ್ಮ ಆ ಮರಕ್ಕೆ ಸುಮಾರು 12 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳು ವಯಸ್ಸಾಗಿರಬೇಕಾಗ್ತದೆ. ಮತ್ತು ಅದು ಶೀಘ್ರ ಇಳುವರಿಗೆ ಬರುವಂಥದ್ದಾಗಿರಬೇಕಾಗ್ತದೆ. ಯಾವುದೇ ರೋಗಗಳು ಅಥವಾ ಕೀಟಗಳಿಂದ ಮುಕ್ತವಾಗಿರಬೇಕಾಗ್ತದೆ. ಹೀಗೆ ಹೆಚ್ಚು ಇದು ಇಳುವರಿ ಕೊಡಬೇಕಾಗ್ತದೆ. ಹೀಗೆ 10 ಹಲವಾರು ಗುಣಲಕ್ಷಣದ ಮೇಲೆ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡಿಕೊಂಡು ಆ ಮರಗಳಿಂದ ಮಾತ್ರ ಸುಮಾರು ಸಂಪೂರ್ಣವಾಗಿ ಪೂರ್ಣ ಹಣ್ಣಾಗಿರ್ತಕ್ಕಂಥ ಸುಮಾರು 35 ಅಥವಾ ಅದಕ್ಕಿಂತ ಹೆಚ್ಚು ಗ್ರಾಂ ತೂಕ ಇರತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ಸಸಿಗಳನ್ನು ಅಥವಾ ಪ್ಲಾಂಟಿಂಗ್ ಮೆಟೀರಿಯಲ್ ಉತ್ಪಾದನೆ ಮಾಡಿ ನಮ್ಮ ತೋಟದಲ್ಲಿ ನೆಡಬೇಕಾಗ್ತದೆ. ಎಲ್ಲೆಲ್ಲಿ ರೈತರು ಚಾಲಿಗೋಸ್ಕರವಾಗಿ ಬೆಳೀತಾ ಇದ್ದಾರೋ ಅಲ್ಲಿ ಆ ಪ್ರದೇಶಗಳಲ್ಲೆಲ್ಲ ನಮ್ಮ ವೆರೈಟಿಗಳನ್ನು ಬೆಳೀಬಹುದು. ಅದರಲ್ಲಿ ಈ ಮೋಹಿತ್ ನಗರ ತೊಗೊಂಡ್ರೆ ಸ್ವಲ್ಪ ನೀರು ಕಡಿಮೆ ಇದ್ರೂ ಸಹ ಮಳೆ ಕಡಿಮೆ ಬೀಳುವಂಥ ಪ್ರದೇಶದಲ್ಲೂ ಸಹ ಬೆಳೀಬಹುದಾಗಿದೆ. ಹೀಗೆ ನಮ್ಮ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ವಿಟ್ಲ ಮತ್ತು
ಕೇಂದ್ರೀಯ ತೋಟದ ಬೆಳೆ ಸಂಶೋಧನಾ ಕೇಂದ್ರ ಇನ್ನು ರಿಸರ್ಚ್ ಸೆಂಟರ್ ಕಿಡು ಅಂತೇಳಿ ಇನ್ನೊಂದಿದೆ ಕರ್ನಾಟಕದಲ್ಲಿ ಎರಡು. ಇಲ್ಲಿ ನಾವು ಪ್ರತಿ ವರ್ಷ ರೈತರಿಗೆ ಸುಮಾರು ಲಕ್ಷಾನುಗಟ್ಟಲೆ ಈ ಸೀಡ್ ನಟ್ಸ್ ಮತ್ತು ಪ್ಲಾಂಟಿಂಗ್ ಮೆಟೀರಿಯಲ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಅಡಿಕೆ ತಳಿಗಳ ಆಯ್ಕೆ ಮಾತ್ರವಲ್ಲದೆ ಸಸಿಗಳನ್ನು ನಾಟಿ ಮಾಡುವ ಆಳ, ಗಿಡದಿಂದ ಗಿಡಕ್ಕೆ ನೀಡುವ ಅಂತರ, ಬಸಿಗಾಲುವೆ ನಿರ್ಮಾಣ, ಮಣ್ಣು ನೀರು ಸಂರಕ್ಷಣೆ ಮುಂತಾದವುಗಳ ಕಡೆಗೆ ಅಡಿಕೆ ಬೆಳೆಗಾರರು ಹೆಚ್ಚು ಗಮನ ಕೊಡುವುದು ಒಳ್ಳೆಯದು. ಇದರಿಂದ ಗುಣಮಟ್ಟದ ಬೆಳೆ ನಮ್ಮ ಕೈ ಸೇರುವುದಲ್ಲದೆ ಹೆಚ್ಚಿನ ಆದಾಯ ಪಡೆಯಬಹುದಾಗಿದೆ. Thank you.